ಆಧುನಿಕ ಯುಗದಲ್ಲಿನ ಮಹಿಳೆಯರು ಮಾಡರ್ನ್ ಜಗತ್ತಿಗೆ ಮರುಳಾಗಿ ದೇಶೀಯ ಸಂಸ್ಕೃತಿಯನ್ನ ಮರೆಯುವ ಹಂತ ತಲುಪಿದ್ದಾರೆ ಎಂದು ಎಸ್ಎಸ್ಕೆ ಸಮಾಜದ ಗಾಯತ್ರಿ ದೇವಿ ಮಹಿಳಾ ಮಂಡಳದ ಅಧ್ಯಕ್ಷರಾದ ಸರಸ್ವತಿ ಶಿಂಗ್ರಿ ಹೇಳಿದರು. ನಗರದಲ್ಲಿನ ಶ್ರೀ ಜಗದಂಬಾದೇವಿ ದೇವಸ್ಥಾನದಲ್ಲಿ ಗಣೇಶ ಹಬ್ಬದ ಅಂಗವಾಗಿ ಆಯೋಜನೆ ಮಾಡಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ದೇಶೀಯ ಮನರಂಜನೆಗಳಲ್ಲಿ ಒಂದಾದ ರಂಗೋಲಿ ಸ್ಪರ್ಧೆ, ಅದರಲ್ಲಿಯೂ ಚುಕ್ಕಿಯ ರಂಗೋಲಿಯನ್ನ ಮನೆಯ ಮುಂದೆ ಹಾಕುವುದು ವಿರಳವಾಗಿದೆ. ಈ ಹಿನ್ನೆಲೆಯಲ್ಲಿ ಆಧುನಿಕ ಯುಗದಲ್ಲಿನ ಮಹಿಳೆಯರಿಗಾಗಿ ಚುಕ್ಕಿ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿ ನಮ್ಮ ದೇಶದ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಯುವ ಸಮುದಾಯಕ್ಕೆ ಮುಟ್ಟಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಹಬ್ಬ ಬಂತಂದರೆ ಸಾಕು, ಎಲ್ಲಿಲ್ಲದ ಸಂಭ್ರಮ ಸಡಗರ. ಒಂದೆಡೆ ಮನೆ ಆಗಿರ್ಬೋದು, ಸಾರ್ವಜನಿಕ ಗಣಪತಿ ಆಗಿರ್ಬೋದು, ದೇವಾಲಯಗಳಲ್ಲಿ ಹೀಗೆ ಅನೇಕ ನಾನಾ ಕಡೆಗಳಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರುವುದು ಸಹಜವಾಗಿರ್ತಕ್ಕಂಥದ್ದು. ಇವತ್ತು ನಾವು ವಿಶೇಷ ಒಂದು ಸ್ಟೋರಿಯೊಂದಿಗೆ ನಾವು ನಿಮ್ಮ ಜೊತೆ ಬರ್ತಾ ಇದ್ವಿ. ಅದೇನಪ್ಪ ಅಂದರೆ, ಗಜೇಂದ್ರಗಢದಲ್ಲಿರ್ತಕ್ಕಂಥ ಶ್ರೀ ಜಗದಂಬ ದೇವಿ ದೇವಾಲಯದೊಳಗೆ ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ವರ್ಷವಾಗಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಆ ಒಂದು ರಂಗೋಲಿ ಸ್ಪರ್ಧೆ ಯಾವ ರೀತಿಯಾಗಿ ಆಯೋಜನೆ ಮಾಡಿದ್ರು, ಅಲ್ಲಿ ಯಾವೆಲ್ಲ ರಂಗೋಲಿಗಳಿಗೆ ಪಾರ್ಟಿಸಿಪೇಟ್ಗಳಂಗಿದ್ದು, ಎಲ್ಲ ಸ್ಪೆಷಲೈಸೇಷನ್ಗಳಿದ್ದು, ಯಾವ ರೀತಿ ಒಳಗೆ ಮಾಡಿದಾರೆ ಅಂತ ಇವತ್ತಿನ ವಿಶೇಷ ವರದಿಯೊಂದಿಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರೇ, ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆ ರಂಗೋಲಿ ಸ್ಪರ್ಧೆಯಲ್ಲಿ ವಿನಾಯಕನನ್ನ ಒಂದು ಒಂದು ರಂಗೋಲಿಯನ್ನು ಬಿಡಿಸಿರ್ತಕ್ಕಂಥದ್ದು ನೀವು ಈಗ ನೋಡ್ತಾ ಇದ್ದೀರಿ. ಅದರೊಟ್ಟಿಗೆ ವಿಶೇಷವಾಗಿ ಅಂತಂದ್ರೆ, ಗಣೇಶ ಹಬ್ಬ ಯುವಕರ ಹಬ್ಬ ಅಲ್ಲದೆ ಮಹಿಳೆಯರು ಈ ರೀತಿಯೂ ಕೂಡ ಸಂಭ್ರಮದಿಂದ ಸಡಗರದಿಂದ ಒಂದು ಹಬ್ಬವನ್ನು ಆಚರಿಸಣೆ ಮಾಡ್ತಿದ್ರು. ಈ ಅದರಲ್ಲೂ ಈ ಒಂದು ಗಜೇಂದ್ರಗಢದಲ್ಲಿರ್ತಕ್ಕಂಥ ಶ್ರೀ ಜಗದಂಬಾದೇವಿ ದೇವಾಲಯದಲ್ಲ ಎಸ್ಎಸ್ಕೆ ಸಮಾಜದವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿದೆ. ಅದರೊಟ್ಟಿಗೆ ಮುಂದೆ ನಾನು ನಿಮಗೆ ರಂಗೋಲಿ ಸ್ಪರ್ಧೆಗಳನ್ನು ಯಾವ ರೀತಿಯಾಗಿ ನೋಡಿದ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಆ ಕ್ಯಾಮ್ರಾ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದಾನೆ. ಆ ಗಣೇಶ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಗಣೇಶನ ವಿಗ್ರಹಗಳನ್ನು, ಆಮೇಲೆ ರಂಗೋಲಿಗಳನ್ನು, ಗಣೇಶನ ಮುಂದೆ ಬಿಡಿಸ್ತಾಕಿರ್ತಕ್ಕಂಥ ರಂಗೋಲಿಗಳನ್ನು ಅವನ್ನೆಲ್ಲವನ್ನು ಕೂಡ ಅವರು ಬಿಡಿಸಿ ಆ ಒಂದು ಚಿತ್ತಾರವನ್ನು ಮಾಡಿರ್ತಕ್ಕಂಥದ್ದು, ಅಂದರೆ ಈಗ ಗಣೇಶ ಪ್ರತಿಷ್ಠಾಪನೆ ಆಗಿದೆ, ಅದ್ರ ಮುಂದೆ ಆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ದೃಶ್ಯಗಳಲ್ಲಿ ನೀವು ಈಗ ನೋಡ್ತಾ ಇದ್ದೀರಾ. ಅದರೊಟ್ಟಿಗೆ ಇನ್ನು ಈಗ ನೀವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಸುಮಾರು ಜನರು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಹಾಗೆ ನೋಡ್ತಾ ಹೋಗೋಣ ಯಾವ ರೀತಿಯಾಗಿರ್ತಕ್ಕಂಥ ರಂಗೋಲಿ ಸ್ಪರ್ಧೆಗಳಿವೆ. ರಂಗೋಲಿ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ಬಿಡಿಸಿರ್ತಕ್ಕಂಥ ರಂಗೋಲಿ ಚಿತ್ತಾರಗಳನ್ನು ನೋಡೋಣ. ಇದರಲ್ಲಿ ಕೆಲವೊಂದಿಷ್ಟು ನಂಬರ್ಗಳನ್ನು ನೀಡಿದ್ದಾರೆ. ಆ ಒಂದು ನಂಬರ್ಗಳಲ್ಲಿ ಹಾಕಿರ್ತಕ್ಕಂಥ ಸ್ಥಳಗಳಲ್ಲಿ ಅವರು ಕೂತ್ಕೊಂಡು ರಂಗೋಲಿಗಳನ್ನು ಬಿಡಿಸ್ತಾ ಇರ್ತಕ್ಕಂಥದ್ದು. ಹೀಗೆ ಬಿಡಿಸ್ತಾ ಹೋಗ್ತಾ ಇರ್ತಾರೆ. ಆ ಒಂದು ಕಾಂಪಿಟೇಷನ್ಗಳು ಕೂಡ ಏರ್ಪಡ್ತಾ ಇರ್ತವೆ. ಸೊ ಹಾಗಾಗಿ ಈಗ ನಾನು ರಂಗೋಲಿ ಬಿಡಿಸಿರ್ತಕ್ಕಂಥ ಒಬ್ಬರನ್ನ ಮಾತಾಡ್ಸ್ಕೊತ ಹೋಗೋಣ. ರಂಗೋಲಿ ಬಿಡಿಸಿರ್ತಕ್ಕಂಥದ್ದು ಆ ಒಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅವ್ರಿಗೆ ಹೇಗೆ ಅನ್ನಿಸ್ತಾ ಇಲ್ಲಿ ಈಗ ಕಿರಣ್ ದೃಶ್ಯಗಳಲ್ಲಿ ತೋರಿಸ್ತಾ ಇರ್ತಕ್ಕಂಥ ಈ ರಂಗೋಲಿಯನ್ನು ಬಿಡಿಸಿರ್ತಕ್ಕಂಥ ಒಂದು ಯುವತಿ ಇದ್ದಾಳೆ. ಅದು ಯುವತಿಯನ್ನು ಮಾತಾಡ್ಸೋಣ ಹೋಗೋಣ. ಹೆಂಗೆ ಅನ್ನಿಸ್ತು ಅಂತ ಅವ್ರನ್ನ ಕೇಳೋಣ. ನಮಸ್ತೆ, ನನ್ನ ಹೆಸರು ರಿಯಾ ಪವಾರ್. ನಾನು SSK ಸಮಾಜದ ಯುವತಿ ಆಗಿದ್ದೇನೆ. ಹಾಗೆ ಈ SSK ಮಹಿಳಾ ಮಂಡಳ ವತಿಯಿಂದ ಈ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಕ್ಕಾಗಿ ನಮ್ಮಂಥ ಯುವತಿಯರಿಗೆ ಹಾಗೂ ಮಹಿಳೆಯರಿಗೆ ಬಹಳ ಒಂದು ಉತ್ಸಾಹದ ಆಯೋಜನವಾಗಿದೆ ಇದು. ಇದಂಥ
ಇದರಂಥ ಸ್ಪರ್ಧೆಗಳನ್ನು ಏರ್ಪಡಿಸುವುದರಿಂದ ನಮ್ಮಂಥ ಯುವತರಿಗೆ ಇನ್ನೂ ಹುಮ್ಮಸ್ಸನ್ನು ತುಂಬುತ್ತದೆ. ನಮ್ಮ ಜೀವನಕ್ಕೆ ನಾವು ಬರೀ ಮನೆ ಕೆಲಸ ಅಷ್ಟೇ ಅಲ್ಲ, ನಾವು ಓದುತ್ತೇವೆ, ಈ ಥರ ಎಲ್ಲ ಸ್ಪರ್ಧೆಗಳಲ್ಲಿದ್ದರೆ ನಾವು ಸ್ವಲ್ಪ ಹೊರಗಡೆ ಬಂದು ತುಂಬಾ ಚೆನ್ನಾಗಿ ಅನಿಸುತ್ತೆ ಸರ್ ಇದೆಲ್ಲ ಮಾಡ್ತಿದ್ರೆ. ಹಾ, ಈ ರಂಗೋಲಿಯನ್ನು ನನಗಂತೂ ತುಂಬಾ ಖುಷಿ ಆಗಿದೆ ಸರ್. ಎದಕ್ಕಂದ್ರೆ ಈ ರಂಗೋಲಿ ಅನ್ನೋದಂದ್ರೆ ರಂಗನನ್ನು ಒಲಿಸುವ ಒಲಿ ಇದು. ಇದರಂತ ಒಂದು ಶ್ರೇಷ್ಠವಾದ ರಂಗೋಲಿಯನ್ನು ಇವತ್ತು ಗಣಪತಿ ಮುಂದೆ ಮಾಡಿದ್ದಕ್ಕೆ ನಾನು ತುಂಬಾ ಧನ್ಯಳಿದ್ದೇನೆ, ಹಾಗೂ ಎಲ್ಲಾ SSK ಬಾಂಧವರಿಗೂ ಧನ್ಯವಾದಗಳು. ರಂಗೋಲಿ ಸ್ಪರ್ಧೆಯಲ್ಲಿ ಒಟ್ಟು 21 ಮಹಿಳೆಯರು ಭಾಗಿಯಾಗಿದ್ದರು. ಅದರಲ್ಲೂ ಪ್ರಥಮ ಸ್ಥಾನವನ್ನ ಗಾಯತ್ರಿ ಘಾನಚಿ, ದ್ವಿತೀಯ ಸ್ಥಾನವನ್ನ ನಯನ ಕೋಡೆ, ತೃತೀಯ ಸ್ಥಾನವನ್ನ ವೀಣಾ ಅರಸಿದ್ದಿ ಪಡೆದುಕೊಂಡಿದ್ದಾರೆ. ನಮಸ್ಕಾರ ಎಲ್ಲರಿಗೂ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗ ನಾವು SSK ಸಮಾಜದಿಂದ ಮಹಿಳಾ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಕಾರಣ ಈಗ ಚುಕ್ಕಿ ರಂಗೋಲಿ ಮರೆಯಾಕತ್ತಾವ ಎಲ್ಲರೂ, ಫ್ರೀ ಹ್ಯಾಂಡ್ ಅಂತ ಫ್ರೀ ಹ್ಯಾಂಡ್ ಹಾಕಾಕತ್ತಾರ. ಹಂಗಾಗಿ ನಾವು ಬೇಕಂತ ಚುಕ್ಕಿ ರಂಗೋಲಿನ ಆಯೋಜಿಸಿದ್ದೀವಿ. ಎಲ್ಲರಿಗೂ ಚುಕ್ಕಿ ರಂಗೋಲಿ ಮರೆತು ಬಿಟ್ಟಾರ ಎಲ್ಲಾರು ಸರ್. ಸಂಪ್ರದಾಯ, ಭಾರತೀಯ ಸಂಪ್ರದಾಯ ಮರೆಯಾಕತ್ತಾರ. ಹಂಗಾಗಿ ಟ್ರೆಡಿಷನಲ್ ಆಗಿ ನಾವು ಬೇಕಂದ್ರೆ ಎಲ್ಲರ ಮುಂದೆ ನಾವು ಟ್ರೆಡಿಷನಲ್ ಆಗಿ ನಾವು ತಯಾರಾದ್ರೆ ನಮ್ ನೋಡಿ ಎಲ್ಲರೂ ಮಾಡ್ತಾರ ಅನ್ನೋ ಸಲುವಾಗಿ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾ, ಕಲ್ಚರ್ ದೇಸಿ ಸೀರೆ ಇವತ್ತೆಲ್ಲ ನಾವು ಹಿಂಗೆ ರೆಡಿಯಾಗಿ ಬಂದಿದ್ದಕ್ಕೆ ನಮಗೆ ತುಂಬಾ ಖುಷಿ ಇದೆ. ನಮ್ಮನ್ನು ನೋಡಿ ಎಲ್ಲರೂ ಕಲೀಲಿ ಅಂತ ನಾವು ಇವತ್ತು ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬಂದಿದ್ದೀವಿ. ಹಾ, ಭಾರತೀಯ ಸಂಸ್ಕೃತಿ ಉಳಿಸ್ಬೇಕು ಅನ್ನೋದ ಉದ್ದೇಶದಿಂದ ನಾವು ಇವತ್ತು ರೆಡಿ. ಎಲ್ಲರಿಗೂ ನಮಸ್ಕಾರ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಗಾಯತ್ರಿ ದೇವಿ ಮಹಿಳಾ ಮಂಡಳದ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಎಲ್ಲರೂ ಬಂದು ತುಂಬ ಹುರುಪಿನಿಂದ ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಧನ್ಯವಾದಗಳು. 4ನೇ ವರ್ಷ, ಪ್ರತಿ ವರ್ಷ ಮಾಡ್ತೀವಿ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತೀವಿ. ಗಣೇಶ ಹಬ್ಬಕ್ಕೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ, ಮತ್ತೆ ದಸರಾ ಹಬ್ಬಕ್ಕೆ, ಮತ್ತು ಬೇರೆ ಬೇರೆ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ದಸರಾ ಒಳಗೆ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ. ನಮಸ್ಕಾರ, ಜೈ ಜಗದಂಬ, ಜೈ ಸಹಸ್ರಾರ್ಜುನ. ನಾವು SSK ಮಹಿಳಾ ಮಂಡಳದಿಂದ ಈ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಸವಿತಾ ರಾಯಬಾಗಿ, ಸುನಿತಾ ರಾಯಬಾಗಿ, ಮಂಜು ಕೋಡೆ, ಸುನಿತಾ ಅರಸಿದ್ದಿ, ಸಹನಾ ರಂಗ್ರೇಜಿ, ರೀತು ರಾಯಬಾಗಿ, ರಾಧಾಬಾಯಿ ಮೇರ್ವಾಡೆ, ಆಶಾ ಭಾಕ್ಳೆ, ಗೀತಾ ದಲ್ವಂಜನ್, ಅನ್ನಪೂರ್ಣ ರಾಯಬಾಗಿ, ಪ್ರತಿಭಾ ರಾಯಬಾಗಿ, ಶಾರದಾ ರಾಯಬಾಗಿ, ಶಾರದಾ ಶಿಂಗ್ರಿ ಸೇರಿದಂತೆ ಅನೇಕರು ಮಹಿಳೆಯರು ಇದ್ದರು.